ಕುಗ್ರಾಮದಿಂದ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದು ಕರ್ನಾಟಕ ರಾಜ್ಯದ ವಸತಿ ಸಚಿವರು ಅಂತ ಅನ್ನಿಸಿಕೊಂಡವ್ರು ನೀವು, ಒಂದು ವಿಧಾನಸಭೆ ಸೋಲ್ ಅಷ್ಟಾಗಿ ಡಿಸ್ಟರ್ಬ್ ಆಗ್ಬಿಟ್ರಿ? ಡಿಸ್ಟರ್ಬ್ ಆಗಿಲ್ಲ, ನಾನು ಸೋತಿದ್ದಕ್ಕೆ ನನಗೆ ಬೇಸರಿಕೆ ಇಲ್ಲ. ಸೋತಿದ ಒಂದು ಪರಿವ್ಯವಸ್ಥೆ ಇದೆಯಲ್ಲ ಅದು ನನಗೆಲ್ಲ ಒಂದು ಕಡೆ, ಅದು ಒಂದು ಕಡೆ. ಒಂದೊಂದು ಸಾರಿ ದೊಡ್ಡವ್ರು ಹೇಳ್ತಾರೆ, ಮೋರ್ ವರ್ಕ್ ಮೋರ್ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸ್ ಅಂತ. ನಾನು ಮಾಡಿದ ಒಂದೇ ಒಂದು ಕೆಲಸ, ತುಂಬ ಕೆಲಸ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿ ಹೋಗಿ ಏನೋ ಮಾಡಿ ವರಿಷ್ಠರು ಹೇಳಿದ ಮೇಲೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಗೋವಿಂದರಾಜನಗರ, ನಮ್ಮ ಮನೆಗೆ ರಾಷ್ಟ್ರದ ಗೃಹ ಸಚಿವರು ಬಂದು ಸುಮಾರು ಎರಡು ಕಾಲು ಗಂಟೆ ನನ್ನ ಜೀವನ ನನ್ನ ಇದೆಲ್ಲ ನೋಡಿ ನಾನು ಊಟ ಮಾಡ್ತೀನಿ ಅಂತಾರೆ. ನಾವೇನು ಮಾಡಿಲ್ಲ, ಅವತ್ತೇನು ಟೀ ಕುಡ್ದು ಹೋಗ್ತಾರೆ ಅಂತ. ನಮ್ಮ ಮನೇಲಿ ಏನಿತ್ತು ಅದನ್ನೇ ಊಟ ಮಾಡಿ ಎಲ್ಲರನ್ನೂ ಆಚೆ ಕಳಿಸಿ ನನ್ನ ಕುಟುಂಬನ ಮಾತ್ರ ಸೇರಿಸ್ಕೊಂಡು ಅದನ್ನು ತೊಗೊಂಡೋಗಿ ಡೆಲ್ಲಿಗೆ ಹೇಳಿ, ಡೆಲ್ಲಿಯವ್ರು ಕರೆಸಿ ದೊಡ್ಡವರು ನೀನು ನಿಂತ್ಕೊ ಅಂದಾಗ ನಾನು ನಿಂತೆ. ಅದು ಎಷ್ಟು ಮಟ್ಟಿಗೆ ಮಜಾ ಕೊಡ್ತು ಅನ್ನೋದಕ್ಕಿಂತ ಪಕ್ಷ ಪಕ್ಷದ ಸಂದೇಶ ನನಗೆ ಸೋತಿದ್ದರಿಂದ ನನಗೇನು ವಿಚಲಿತ ಆಗಿಲ್ಲ. ಉದ್ಯೋಗ ಇಲ್ವಲ್ಲ ಏನು ಅನ್ನೋದ್ರಿಂದ ಸ್ವಲ್ಪ ನೋವಾಯಿತು. ಸೋತಿದ ವ್ಯವಸ್ಥೆ ಏನಿತ್ತು ಅದು ನನಗೆ ಸ್ವಲ್ಪ ತುಂಬ ಮಾನಸಿಕವಾಗಿ ಕುಗ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಶಕ್ತಿ ಕೊಟ್ಟದ್ರೊಳಗೆ ನಿಮ್ಮದು ಒಂಚೂರು ಪಾತ್ರ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.